ಪ್ರವೀಣ್ ರಾವ್ ರಾಜಕೀಯ ರಾಜ್ಯ ರಾಜಕೀಯ ಸಾಕಷ್ಟು ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಡಿ ಕೆ ಶಿವಕುಮಾರ್ ಮುಂಬೈಗೆ ಎಂಟ್ರಿ, ಒಳಗಡೆ ಪ್ರವೇಶ ಇಲ್ಲ, ಕೊಡ್ತಾ ಇಲ್ಲ ಅವರಿಗೆ, ಶಾಸಕರು ಎಸ್ಕೇಪ್ ಆಗಿದ್ದಾರೆ. ಸದ್ಯದ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಏನಿದೆ ಅಪ್ಡೇಟ್ಸ್ ಪ್ರವೀಣ್ ರಾವ್? ಸುಬ್ರಹ್ಮಣ್ಯ, ಬೆಳಗ್ಗೆ ನಾವು ಒಂದು ವಿಚಾರಗಳನ್ನು ಮಾತಾಡ್ತಾ ಇದ್ವಿ, ಹೈಡ್ರಾಮಾ ನಡೀತಾ ಇದೆ ರಾಜ್ಯದಲ್ಲಿ ಅಂಥೇಳಿ. ಈ ಹೈಡ್ರಾಮಾ ರಾಜ್ಯ ರಾಜಕಾರಣದ ಹೈಡ್ರಾಮಾ ಹೊರ ರಾಜ್ಯಕ್ಕೂ ಕೂಡ ಈಗ ವಿಸ್ತರಣೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ನೋಡ್ತಾ ಇದ್ದೇವೆ, ಟ್ರಬಲ್ ಶೂಟರ್ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೀತಾರೆ, ಅವರು ಮುಂಬೈಗೆ ಹೋಗಿ ಅಲ್ಲಿರುವಂತಹ ಅತೃಪ್ತ ಶಾಸಕರನ್ನೆಲ್ಲನಿಗೂ ತೃಪ್ತಿ ಪಡಿಸೋದಕ್ಕೆ ಅಂಥೇಳಿ ಇವತ್ತು ಹೋಗಿದ್ರು. ಆದರೆ ಆ ಶಾಸಕರು ಸುತಾರಾಮ್, ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಆಗೋದಿಲ್ಲ ಅಂಥೇಳಿ ಅಲ್ಲಿ ಅವರು ಹೇಳಿರುವಂಥದ್ದು. ಜೊತೆಗೆ ಅವರು ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂಬೈಯಲ್ಲಿ ನಮಗೆ ಇವರಿಂದ ಜೀವ ಬೆದರಿಕೆ ಇದೆ ಅಂಥೇಳಿ ಡಿ ಕೆ ಶಿವಕುಮಾರ್ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಆ ರಿಸನ್ಸೆನ್ಸ್ ಹೋಟ್ಲ್ ಒಳಗಡೆ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಡಲಿಲ್ಲ. ಅವರು ಹೊರಗಡೆ, ಮಳೆ ಬರ್ತಾ ಇದೆ, ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಈ ಯಾವ ಶಾಸಕರು ಕೂಡ, ಅತೃಪ್ತ ಶಾಸಕರು, ಅಸಮಾಧಾನ ಹೊಂದಿರುವಂಥ ಶಾಸಕರು, ಈಗಾಗಲೇ ರಾಜೀನಾಮೆ ಕೊಟ್ಟು ಹೋಗಿ ಮುಂಬೈ ರೆಸಾರ್ಟಲ್ಲಿ ರೆಸ್ಟ್ ಮಾಡ್ತಾ ಇರುವಂಥ ಶಾಸಕರು ಯಾರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಆಗೋದಕ್ಕೆ ಒಪ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹೊರಗಡೆ ನಿಂತು ಸುಮಾರು 2 ಗಂಟೆಗಳ ಕಾಲ ಕಾಯ್ತಾನೆ ಇದ್ದಾರೆ. ಆ ಯಾವ ಶಾಸಕರು ಕೂಡ ಅವ್ರನ್ನ ಮೀಟ್ ಆಗೋದಕ್ಕೆ ಒಪ್ತಾ ಇಲ್ಲ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಅಲ್ಲಿರುವಂಥ ಶಾಸಕರುಗಳೆಲ್ಲರೂ ಕೂಡ ಬೇರೆ ಹೋಟೆಲ್ಗೆ ಶಿಫ್ಟ್ ಆಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗ ಬಂದಿರುವಂಥದ್ದು. ಇದೆಲ್ಲ ಹೈಡ್ರಾಮಾ. ಯಾವ ರೀತಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ, ನಾನೇನು ವೆಪನ್ ತಂದಿಲ್ಲ, ಯಾವುದೇ ಶಸ್ತ್ರಾಸ್ತ್ರ ತಂದಿಲ್ಲ, ನಮ್ಮ ಶಾಸಕರವರು, ನಾವು ಅವ್ರನ್ನ ಮೀಟ್ ಆಗೇ ಹೋಗೋದು ಸಹಿ ಅಂತೇಳಿ ಅವರು ಆ ಹೋಟೆಲ್ ಬಾಗ್ಲಲ್ಲಿ ಕಾದ್ಕೊಂಡು ಕುಳಿತಿರುವಂಥದ್ದು ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಮ ರಾಜ್ಯ ರಾಜಕಾರಣದ ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪ್ತು ಅನ್ನುವಂಥದ್ದು ಇದರಿಂದ ಗೋಚರ ಆಗ್ತಾ ಇದೆ ಸುಬ್ರಹ್ಮಣ್ಯ. ಓಕೆ ಪ್ರವೀಣ್ ರಾವ್, ಇಲ್ಲಿ ಶಾಸಕರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ, ಯಾವ ಕಾರಣಕ್ಕೂ ಭೇಟಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಹೋಟೆಲ್ನಿಂದ ಅವರು ಬೇರೆ ಕಡೆಗೆ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದರೆ ನನಗನ್ಸುತ್ತೆ ಆ ಶಾಸಕರಿಗೆ ಅವ್ರ ಮೇಲೆ ನಂಬಿಕೆ ಇಲ್ವಾ ಅಂತ. ಇಷ್ಟು ದಿನ ನಾವು ಅಚಲ ನಮ್ಮ ನಿರ್ಧಾರಕ್ಕೆ, ಯಾರಾದರೂ ಬೇಕಾದರೂ ಬರಲಿ ಮನವೊಲಿಸೋದಕ್ಕೆ, ನಾವಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರು ಮನವೊಲಿಯುವಂಥ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಡಿ ಕೆ ಶಿವಕುಮಾರ್ ಬರ್ತಿದ್ದ ಹಾಗೆ ಭೇಟಿ ಆಗೋದಿಲ್ಲ, ನಾವು ಅವ್ರು ಬರುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇವ್ರಿಗೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ ಅಂತ. ಡಿ ಕೆ ಶಿವಕುಮಾರ್ ಏನಾದರೂ ಬಂದು ಮನವೊಲಿಸಿಬಿಟ್ರೆ ಮುಂದೇನು ಮಾಡೋದು ಅಂತ ಏನಂತೀರಾ ಪ್ರವೀಣ್ ರಾವ್? ಒಂದು ರೀತಿ ಕಳ್ಳ ಪೊಲೀಸ್ ಆಟದ ಥರ ನಡೀತಾ ಇದೆ ಇದು. ಯಾಕೆ ನಿನ್ನೆ ನಾವು ಗಮನಿಸಿದ್ದೇವೆ, ಅಶೋಕ್ ಮತ್ತು ಬೋಪಯ್ಯನವ್ರು ಹೋಗ್ತಾರೆ ಈ ಶಾಸಕರನ್ನ ಮೀಟ್ ಆಗೋದಕ್ಕೆ. ಅವರು ಅಲ್ಲಿ ಹೋಗಿ ಅವ್ರ ಜೊತೆ ಮಾತುಕತೆನ ನಡೆಸ್ತಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಜೊತೆ ಮಾತಾಡೋದಿಲ್ಲ, ಅವ್ರನ್ನ ಭೇಟಿ ಆಗೋದಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ನಮ್ಮನ್ನು ಭೇಟಿ ಆಗೋದಕ್ಕೆ ಅನ್ನುವಂತಹ ಮಾಹಿತಿ ಗೊತ್ತಾದ ತಕ್ಷಣವೇ ಅವರು ಪೊಲೀಸ್ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡ್ತಾರೆ. ನಮಗೆ ಜೀವ ಬೆದರಿಕೆ ಇದೆ, ನಮ್ಗೆ ರಕ್ಷಣೆ ಬೇಕು ಅಂಥೇಳಿ. ಹಾಗಾಗಿ ಅಲ್ಲಿ ಒಂದು ಹೋಟ್ಲ್ ಎದುರುಗಡೆ ಎಲ್ಲ ಪೊಲೀಸ್ನವರು, ಅಲ್ಲಿ ಮಹಾರಾಷ್ಟ್ರ ಪೊಲೀಸ್ನವರು ಎಲ್ಲರೂ ಕೂಡ ಬಂದು ಅಲ್ಲಿ ಜಮಾವಣೆ ಆಗಿರುವಂಥದ್ದು ಇದನ್ನು ನೋಡ್ತಾ ಇದ್ದರೆ. ಯಾಕಂದರೆ ಒಂದು ರೀತಿ ಮಾರಾಟದ ಸರಕು ಥರ ಆಗಿ ಹೋಗಿದ್ದಾರೆ. ಈಗ ನೀವು ಹೇಳಿದ್ರಲ್ಲ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ ಅಂಥೇಳಿ, ಎಲ್ಲಾದರೂ ಮತ್ತೆ ಯಾವುದು ಆಮಿಷಗಳನ್ನು ತೋರಿಸ್ತಾರೋ, ನಮಗೇನು ಆ ಸ್ಥಾನಮಾನದ ಭರವಸೆ ಕೊಡ್ತಾರೋ ಅನ್ನುವಂಥ ಭಯ ಅವ್ರಿಗೆ ಕಾಡ್ತಾ ಇರ್ಬೋದು. ಅಥವಾ ಈ ಕಡೆ ಬಿ ಜೆ ಪಿ ಅವರು ಯಾವ ರೀತಿ ಆಫರ್ಗಳನ್ನ ಅವ್ರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅವ್ರನ್ನ ಯಾವ್ಯಾವ ರೀತಿ ಅಲ್ಲಿನೇ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನಗಳನ್ನು ಅವ್ರು ಮಾಡಿದ್ದಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ರೀತಿ ಮಾರಾಟದ ವಸ್ತುಗಳು, ಸರಕು ವಸ್ತುಗಳ ಥರ ಆಗಿ ಹೋಗಿದ್ದಾರೆ. ಒಂದಿಷ್ಟು ಜನ ಶಾಸಕರು ಅಲ್ಲಿ ರೆಸಾರ್ಟಿಗೆ ಸೇರ್ಕೊಳೋದು, ಇನ್ನೊಂದಿಷ್ಟು ಜನ ಶಾಸಕರು ಅಲ್ಲಿ ರೆಸಾರ್ಟಿಗೆ ಸೇರ್ಕೊಳೋದು, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ರೆಸಾರ್ಟಿಗೆ ಹೋಗ್ತೇವೆ ಅಂತ ಹೇಳ್ತಾರೆ. ಇವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಎಂಥದೂ ಇಲ್ಲ. ಇದು ಪ್ರತಿ ಸಲ ಕೂಡ ಇದೇ ರೀತಿ ಹೈಡ್ರಾಮಾ ನಡ್ಕೊಂಡು ಬರ್ತಾ ಇರುವಂಥದ್ದು ನಮ್ಗೆ ಗೋಚರ ಆಗುತ್ತೆ. ಅವ್ರ ಮೇಲೆ ಅವ್ರಿಗೆ ನಂಬಿಕೆ, ಅವ್ರ ಕ್ಷೇತ್ರದ ಜನಗಳು ಅಂತೂ ಅವ್ರು ಎಲ್ಲರ ಮೇಲೂ ಅವ್ರ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಈಗ ಇರುವಂಥದ್ದು ಎಷ್ಟೊತ್ತಿಗೆ ಯಾರು ಬಂದು ಏನು ಆಫರ್ ಕೊಡ್ತಾರೋ ಅನ್ನುವಂಥದ್ದು ಆ ಮನಸ್ಸು ಚಂಚಲ ಇದೆಯಲ್ಲ, ಅದು ಅವ್ರನ್ನ ಇನ್ನೊಂದು ಕಡೆ ಮತ್ತೊಂದು ಕಡೆ ಬೇರೆ ಬೇರೆ ರೆಸಾರ್ಟ್ಗಳಿಗೆ ಬೇರೆ ಬೇರೆ ಹೋಟೆಲ್ಗಳಿಗೆ ಅಲಿಯುವಂಥ ಪರಿಸ್ಥಿತಿ ಮಾಡಿದೆ. ರಾಜ್ಯದ ಶಾಸಕರು ಅವ್ರ ಕ್ಷೇತ್ರದ ಜನರ ಕಷ್ಟ ಸಂಕಷ್ಟ ಕೇಳಬೇಕಾಗಿರುವಂಥವ್ರು ಅಲ್ಲೆಲ್ಲ ಬಾಂಬೆಲಿ ಹೋಗಿ ಆ ರೆಸಾರ್ಟಲ್ಲಿರುವಂಥದ್ದು, ಇಲ್ಲೇನೋ ಮಡಿಕೇರಿಗೆ ಹೋಗುವ ರೆಸಾರ್ಟಲ್ಲಿರುವಂಥದ್ದು, ದೇವನಹಳ್ಳಿ ಹತ್ರ ಹೋಗಿ ರೆಸಾರ್ಟಲ್ಲಿರೋದು, ಬರೀ ಇದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮೇಲೆ ಅವ್ರ ಖಂಡಿತವಾಗಿಯೂ ನಂಬಿಕೆ ಇಲ್ಲ ಸುಬ್ರಹ್ಮಣ್ಯ. ಓಕೆ ಓಕೆ ಪ್ರವೀಣ್, ಇಲ್ಲಿ ಪ್ರವೀಣ್ ರಾವ್ ಇನ್ನೊಂದು ವಿಚಾರ, ಬಿ ಜೆ ಪಿ ನಾಯಕರ ದ್ವಂದ್ವ ನಿಲುವು ಮಾತ್ರ ನನಗೆ ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಏನು ಅನಿಸ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆಯಿಂದ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಹೇಳ್ತಾರೆ ಯಡಿಯೂರಪ್ಪನವರ ಆದಿಯಾಗಿ ಈ ಶಾಸಕರು ರಾಜೀನಾಮೆ ಕೊಟ್ಟಿದ್ದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ, ಅವರು ಅತೃಪ್ತರು, ಭಿನ್ನಾಭಿಪ್ರಾಯವನ್ನು ಹೊಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಮತ್ತೊಂದು ಕಡೆಯಿಂದ ಇದೇ ಬಿ ಜೆ ಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಹೋಗಿ ಮುಂಬೈನ ಹೋಟೆಲ್ ಮುಂಭಾಗ ಪ್ರತಿಭಟನೆಯನ್ನು ಮಾಡ್ತಾರೆ. ಆರ್ ಅಶೋಕ್ ಹೋಗ್ತಾರೆ, ಬೋಪಯ್ಯನವರು ಹೋಗ್ತಾರೆ, ಸ್ಥಳೀಯ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಹೋಗಿ ಶಾಸಕರನ್ನ ಮಾತನಾಡಿಸ್ಕೊಂಡು ಬರ್ತಾರೆ.
ಏನಿದು ಬಿಜೆಪಿಯವರ ಒಳಗಡೆ ಆಟ ಅಥವಾ ಅವರ ಈ ದ್ವಂದ್ವ ನಿಲುವು, ಇದ್ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ. ಕುದುರೆ ವ್ಯಾಪಾರ ಮಾಡ್ತಾ ಇಲ್ಲ ಅಂತಾರೆ, ಮತ್ತೆ ನೋಡಿದ್ರೆ ಹೋಗಿ 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 ಅವ್ರನ್ನ ಭೇಟಿ ಆಗ್ತಾರೆ, ಇನ್ನೊಂದು ಕಡೆಯಿಂದ ಸ್ಪೀಕರ್ನ ಭೇಟಿ ಆಗ್ತೀವಿ, ರಾಜೀನಾಮೆನ ಅಂಗೀಕಾರ ಮಾಡ್ಬೇಕಂತ ಮನವಿ ಮಾಡ್ಕೊಳ್ತೀವಿ ಅಂತಾರೆ. ಏನಿದು ಬಿಜೆಪಿಯವರ ದ್ವಂದ್ವ ನಿಲುವು, ನಿಮ್ಗೇನು ಅನಿಸ್ತಾ ಇದೆ ಪ್ರವೀಣ್ ರಾವ್? ದ್ವಂದ್ವ ನಿಲುವು ಅನ್ನೋದಕ್ಕಿಂತ ಅವರು ಒಂದು ಸ್ಪಷ್ಟ ನಿಲುವಿಗೆ ಬಂದ್ಬಿಟ್ಟಿದ್ದಾರೆ, ಸರ್ಕಾರ ರಚನೆ ಮಾಡಲೇಬೇಕು ಅಂಥೇಳಿ, ಅದಕ್ಕೋಸ್ಕರವಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಅನ್ನುವಂತಹ ಒಂದು ಪರಿಸ್ಥಿತಿಗೆ ಅವರು ಬಂದು ತಲುಪಿರೋದಕ್ಕೆ ಸಾಕು. ಸುಬ್ರಹ್ಮಣ್ಯ, ನಾನು ಬೆಳಗ್ಗೆ ಕೂಡ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಒಂದು ಕಡೆ ಹೇಳ್ತಾರೆ ಇವರು ಆ ಒಂದು ಶಾಸಕರು ರಾಜೀನಾಮೆ ಕೊಟ್ಟಿರೋದಕ್ಕೂ ಅವ್ರ ರೆಸಾರ್ಟಿಗೆ ಹೋಗೋದಕ್ಕೂ ನಮಗೇನೂ ಸಂಬಂಧ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಆ ಶಾಸಕರು ಎಲ್ಲರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬೇಕು ಅಂಥೇಳಿ ನಾವು ಹೋಗಿ ಸ್ಪೀಕರ್ನ ಭೇಟಿಯಾಗಿ ಅವ್ರಿಗೆ ಮನವಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಲ್ಲೇ ಭಾಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ, ನಾವು ಕೂಡ ಈ ಮಾತುಗಳನ್ನು ಅವರಿಗೆ ಕೇಳಿದ್ವಿ, ಆದರೆ ಅವ್ರ ಹತ್ರ ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಇಲ್ಲ. ಇಲ್ಲಿ ನೋಡ್ತೇವೆ, ಒಂದು ಕಡೆ ಅಶೋಕ್ ಅವರು ಹೋಗಿ ಭೇಟಿಯಾಗ್ತಾರೆ, ಬೋಪಯ್ಯನವರು ಭೇಟಿಯಾಗಿರುವಂಥದ್ದು ಒಂದು ವಿಚಾರ ಕೂಡ ನಾನು ಹೇಳ್ತೀನಿ. ಯಾಕಂದರೆ ಅಶೋಕ್ ಮತ್ತು ಬೋಪಯ್ಯ ಹೋಗಿ ಶಾಸಕರನ್ನು ಭೇಟಿಯಾಗ್ತಾರೆ. ಬೆಳಗ್ಗೆ ನಾವು ಮಾತಾಡಬೇಕಾದ್ರೆ ಒಂದು ವಿಚಾರಗಳನ್ನು ಕೂಡ ಹೇಳ್ತಾ ಇದ್ವಿ, ಬೋಪಯ್ಯನವರು ಸ್ಪೀಕರ್ ಇದ್ದಂಥ ಸಂದರ್ಭದಲ್ಲಿ ಏನೇನಾಗಿತ್ತು, ಶಾಸಕರ ಅನರ್ಹತೆ ಅದೆಲ್ಲವೂ ಕೂಡ ನಾವು ಗಮನಿಸ್ತೇವೆ. ಹಾಗಾಗಿ ನಿನ್ನೆ ರಮೇಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಅನರ್ಹತೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹೋಗಿ ಅವರು ಸ್ಪೀಕರ್ ಅವರಿಗೆ ದೂರು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೇನು ಕಾರ್ಯತಂತ್ರಗಳನ್ನು ಮಾಡ್ಬೋದು ಅಂಥೇಳಿ, ಯಾಕಂದರೆ ಬೋಪಯ್ಯನವರು ಇದ್ದಂಥ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಗೊತ್ತಿದೆಯಲ್ಲ. ಹಾಗಾಗಿ ಬೋಪಯ್ಯನವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಶಾಸಕರಿಗೆ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ, ಮತ್ತೊಂದು ಭರವಸೆ ಕೂಡ ಕೊಟ್ಟಿದ್ದಾರೆ, ನಿಮಗೆ ಏನೂ ಆಗೋದಿಲ್ಲ, ಅನರ್ಹತೆಗೆ ನಿರತಿ ಯಾವುದೇ ಪ್ರಶ್ನೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಿನ್ನೆ ಅಲ್ಲಿ ಭರವಸೆ ಕೊಡೋದಕ್ಕೋಸ್ಕರವಾಗಿಯೇ ಬೋಪಯ್ಯನವರಿಗೆ ಅಲ್ಲಿ ಕರ್ಕೊಂಡು ಹೋಗಿರುವಂಥದ್ದು. ಇದು ದ್ವಂದ್ವ ನಿಲುವು ಅನ್ನೋದಕ್ಕಿಂತ ಸರ್ಕಾರವನ್ನು ರಚನೆ ಮಾಡಬೇಕು, ಈಗಿರುವಂಥ ಸಮ್ಮಿಶ್ರ ಸರ್ಕಾರವನ್ನು ಕೆಡಬೇಕು ಅನ್ನುವಂಥ ಒಂದು ಸ್ಪಷ್ಟ ನಿಲುವಿಗೆ ಬಿಜೆಪಿಯವರು ಬಂದಿದ್ದಾರೆ ಅಂತ ಅನಿಸುತ್ತೆ. ಪ್ರತಿ ದಿವಸ ಕೂಡ ಶಾಸಕಾಂಗ ಸಭೆಯನ್ನು ಕರೆದು ಕರೆದು ಅವರು ಇದೇ ವಿಚಾರಗಳನ್ನು ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸುಬ್ರಹ್ಮಣ್ಯ. ಓಕೆ ಪ್ರವೀಣ್ ರಾವ್, ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ.